ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನನ್ನ ಚಾನಲಲ್ಲಿ ಹೇಗೆ ಮೇಕಪ್ ಮಾಡೋದು ಮತ್ತು ಕಡಿಮೆ ಬೆಲೆಯಲ್ಲಿ ಮತ್ತು ಕಾಲೇಜ್ ಮತ್ತು ಆಫೀಸ್ಗೆಲ್ಲ ಹೋಗೋಕ್ಕೆ ಬೇಗ ಹೇಗೆ ಮೇಕಪ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಲುಕ್ ಹೇಗಿದೆ ಅಂತ. ಸಿಂಪಲ್ ಆ್ಯಂಡ್ ಈಸಿ. ಹೇಗೋ ದೀಪಾವಳಿ ಹತ್ರ ಬರ್ತಾ ಇದೆ. ದೀಪಾವಳಿ ಹಬ್ಬಕ್ಕೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ನೋಡಿ ತುಂಬ ಈಸಿ ಅಂದ್ ಮತ್ತು ತುಂಬ ಏನೋ ಓವರ್ ಮೇಕಪ್ ಥರ ಕಾಣಲ್ಲ, ಚೆನ್ನಾಗಿದೆ ಅಲ್ಲ. ಫಸ್ಟು ಲಿಪ್ ಬಾಮ್ ಅಪ್ಲೈ ಮಾಡ್ಕೋತಾ ಇದ್ದೀನಿ, ನಿವ್ಯಾದು. ಯಾಕೆ ಅಂದರೆ ನಾವು ಲಿಪ್ಸ್ಟಿಕ್ ಹಾಕಿದಾಗ ಬ್ರೇಕ್ಸ್ ಥರ ಇರುತ್ತೆ ನೋಡಿ, ಅದು ಹಾಕಬಾರ್ದು ಅಂತ ಯಾವಾಗಲೂ ಫಸ್ಟು ಲಿಪ್ ಬಾಮ್ ಹಾಕ್ಕೊಬೇಕು ನಿವ್ಯಾದು. ಅದಾದಮೇಲೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಹತ್ರ ಮಾಯಿಶ್ಚರೈಸರ್ ಇಲ್ಲ ಅಂತ ಅಂದ್ರೂ ಪತಂಜಲಿ ಆಲೋವೆರಾ ಜೆಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು ಅಂತ ಅಂದರೆ ನಮ್ಮದು ಫೇಸ್ ಯಾವಾಗಲೂ ಮಾಯಿಶ್ಚರೈಸ್ ಆಗಿರಬೇಕು. ಅಕಸ್ಮಾತ್ ಡ್ರೈ ಆದರೆ ನಮಗೆ ಆ್ಯಕ್ನಿ ಪ್ರಾಬ್ಲಮ್ಸ್ ಅಥವಾ ಫೇಸ್ ಎಲ್ಲ ಬ್ರೇಕ್ಔಟ್ಸ್ ಆಗೋದು, ಪೋರ್ಸ್ ಬರೋದು, ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಪತಂಜಲಿ ಆಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ಳಿ ಮಾಯಿಶ್ಚರೈಸರ್ ಆಗಿ. ಇಷ್ಟೇ ಇಷ್ಟು ತಗೊಳ್ಳಿ, ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಇಷ್ಟೇ ಇಷ್ಟು ಅಂತೀನಿ. ಮಾಯಿಶ್ಚರೈಸರ್ ಅಪ್ಲೈ ಮಾಡಾದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡಿ. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಸನ್ ಪ್ಲಸ್ 30+. ಯಾಕೆಂದರೆ ನಾವು ಹೊರ್ಗಡೆ ಓಡಾಡ್ತಾ ಇರ್ತೀವಿ, ಸನ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಅವಾಗ ಮತ್ತೆ ಆ್ಯಕ್ನಿ ಪ್ರಾಬ್ಲಮ್ಸ್ ಏನೇನೋ ಬರುತ್ತೆ, ಅದಕ್ಕೆ ಅದೇನೂ ಆಗಬಾರ್ದು ಅಂತ ಸನ್ಸ್ಕ್ರೀನ್ ಹಾಕ್ಕೊಳ್ಬೇಕು. ಜಾಸ್ತಿ ಸನ್ಸ್ಕ್ರೀನ್ ಹಾಕಿದಾಗ ತುಂಬ ಇದು ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಮೇಲುಗಡೆ ಇದು ಮಾಡ್ಕೊಳ್ಳಿ. ಆಮೇಲೆ ಫೇರ್ ಆ್ಯಂಡ್ ಲವ್ಲಿ ಬಿ ಬಿ ಕ್ರೀಮ್, ಇನ್ಸ್ಟಂಟ್ ಫೇರ್ ಲುಕ್ ಮೇಕಪ್ ಲುಕ್ ಫಿನಿಶ್. ನೀವೇನು ಕ್ರೀಮ್ ಹಾಕ್ಕೊತಿರೋ ಅದನ್ನು ಸ್ವಲ್ಪ ನೆಕ್ಕಿಗೂ ಹಾಕ್ಕೊಳ್ಳಿ, ಯಾಕಂದರೆ ಇದೇ ಬೇರೆ ಲುಕ್ ಆಗುತ್ತೆ. ನಾನು ಕೈ ಯೂಸ್ ಮಾಡಿಕೊಂಡೇ ಮಾಡ್ಕೋತಾ ಇದ್ದೀನಿ. ಡೈಲಿ ಕಾಲೇಜ್ ಹೋಗೋರಿಗೆ ಅವ್ರಿಗೆಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡಿ, ಸುಮ್ಮನೆ ಏನೋ ಹಾಕ್ಕೊಳ್ತೀನಿ ಅಂತ ಹಾಕ್ಕೊಳಕ್ಕೆ ಹೋಗಬೇಡಿ.
ಡೈಲಿ ಮೇಕಪ್ ಆಗಿರೋದ್ರಿಂದ ಡಾರ್ಕ್ ಸರ್ಕಲ್ ಇರೋರ್ಗು ತುಂಬ ಏನೋ ಕನ್ಸೀಲರ್ ಎಲ್ಲ ಅಪ್ಲೈ ಮಾಡೋದು ಏನು ಇದಕ್ಕೆ ಏನು ಅವಶ್ಯಕತೆ ಇರಲ್ಲ, ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಅಕಸ್ಮಾತ್ ಬೇಕು ಅಂತ ಅಂದರೆ ಇದಕ್ಕೆ ಕನ್ಸೀಲರ್ ಕೂಡ ಹಾಕೊಬೋದು. ನಿಮ್ಮದು ಶೇಡ್ ಏನಿರುತ್ತೆ ಆ ಕನ್ಸೀಲರ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಪಿಂಪಲ್ಸ್ ಆ ಥರ ಏನಾದರೂ ಇದ್ರೂ ಅದ್ರ ಮೇಲುಗಡೆ ಹಾಕೊಬೋದು. ನನಗೇನು ಅಷ್ಟೊಂದು ಪಿಂಪಲ್ಸ್ ಎಲ್ಲ ಇಲ್ಲ, ಆದ್ದರಿಂದ ನಾನೇನು ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಕಾಂಪ್ಯಾಕ್ಟ್ ಯೂಸ್ ಮಾಡಿ. ಕಾಂಪ್ಯಾಕ್ಟ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಲ್ಯಾಕ್ಮಿ ಅವ್ರದ್ದು ಕಾಂಪ್ಯಾಕ್ಟು, ಸಾರಿ ಯಾಕೆ ಅಂದರೆ ಆಯಿಲ್ ಸ್ಕಿನ್ ಇರೋರಿಗೆ ಒಂಥರ ಆಯಿಲಿ ಆಯಿಲಿ ಟೈಪ್ ಥರ ಇಲ್ಲೆಲ್ಲ ಬಿಸಿಲಿಗೆ ಹೋಗ್ತಾ ಹೋಗ್ತಾ ಆಯಿಲಿ ಆಯಿಲಿ ಟೈಪ್ಸ್ ಎಲ್ಲ ಇಲ್ಲೆಲ್ಲ ಬಂದಿರುತ್ತೆ. ಸೊ ಆದ್ದರಿಂದ ನಾವು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಕೊಬೇಕು. ಡಸ್ಟ್ನ ಅದು ಮಾಡಿ ಆ್ಯಂಡ್ ನೆಕ್ಕಿಗೂ ಹಾಕೊಬೇಕು. ಇದಾದಮೇಲೆ ಐಬ್ರೋ ಫಿಲ್ ಮಾಡ್ಕೊಬೇಕು. ಐಬ್ರೋ ಒಬ್ಬೊಬ್ರಿಗೆ ಚೆನ್ನಾಗಿರುತ್ತೆ, ಒಬ್ಬೊಬ್ರಿಗೆ ನೋಡಿ ನನ್ನ ಥರ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ. ಐಬ್ರೋ ಫಿಲ್ ಮಾಡ್ಕೋಬೇಕಲ್ಲ. ನಾರ್ಮಲ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಫಿನಿಶ್ ಹೋಗೋದ್ರಿಂದ ಕಾಲೇಜ್ಗೆ ಅಥವಾ ಆಫೀಸ್ಗಳಿಗೆ ಹೋಗೋದ್ರಿಂದ ನೋಡಿ ಇಲ್ಲಿ ಶೈನಿ ಶೈನ್ ಇಲ್ಲ. ಇದು ಬ್ಲೂ ಹೆವನ್ ಅವ್ರದ್ದು ಶೇಡ್ 504 ಬ್ಲಷ್ ಆನ್ ಅಂತ, ಡೈಮಂಡ್ ಬ್ಲಷ್ ಆನ್. ಇದು ಶೈನಿಂಗ್ ಶೈನಿಂಗ್ ಏನಿಲ್ಲ. ಸ್ಮೈಲ್ ಮಾಡಿಕೊಂಡು ಇದಾದಮೇಲೆ ಕಾಜಲ್ ನಾನು ಯಾವ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮೆಬ್ಲೆನ್ ನ್ಯೂಯಾರ್ಕ್. ಆ್ಯಕ್ಚುಲಿ ನನಗೂ ಕಷ್ಟ ಆಗುತ್ತೆ ಹಾಕ್ಕೊಳ್ಳೋಕ್ಕೆ, ಅದಕ್ಕೆ ನಾನು ಹೀಗೆ ಸ್ಟ್ರೆಚ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಬೇಗ ಹಾಕ್ಕೊಂಡ್ಬಿಡ್ಬೋದು. ಬೇಕಾದರೆ ಕೆಳಗಡೆಗೂ ಸಹ ಹಾಕ್ಕೊಬೋದು. ನನಗೇ ಇತ್ತೀಚೆಗೆ ಏನು ತುಂಬ ಇಷ್ಟ ಆಗಲ್ಲ, ಫಸ್ಟೆಲ್ಲ ಕಾಜಲ್ ಹಾಕ್ಕೊಳ್ದೆ ಹೋಗ್ತಾನೆ ಇರಲಿಲ್ಲ. ನೋಡಿ ಬೇಕಾದರೆ ನೋಡಿ ಲುಕ್ ಹೀಗಿರುತ್ತೆ. ಅದಾದಮೇಲೆ ಲಿಪ್ಸ್ಟಿಕ್, ಮೇನ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಕು. ಲಿಪ್ ಬಾಮ್ ಹಾಕಿರ್ತೀವಲ್ಲ ಅದನ್ನು ಜಸ್ಟ್ ಒಂದು ಕಾಟನ್ ಟಿಶ್ಯೂ ತೊಗೊಂಡು ಅದಕ್ಕೆ ಟ್ಯಾಪ್ ಮಾಡಿ. ಅಷ್ಟೇ. ಇದು ಬ್ಲೂ ಹೆವೆನ್ ಅವ್ರದ್ದೇ ಲಿಪ್ಸ್ಟಿಕ್, ಪಿಂಕ್ ಕಲರ್, ಶೇಡ್ ಬಂದು 12 ಇನ್ನೋಸೆನ್ಸ್ ಮ್ಯಾಟ್ ಲಿಪ್ಸ್ಟಿಕ್.
ಮಿರರ್ ತಗೊಳಕ್ಕೆ. ಆ್ಯಂಡ್ ಫೈನಲ್ ಲುಕ್, ಇದಕ್ಕೆ ಒಂದು ಬಿಂದಿ ಇಟ್ಕೊಳ್ಳಿ, ನಿಮ್ಮ ಇಷ್ಟ, ಆಪ್ಷನಲ್. ಆ್ಯಂಡ್ ಹೇರ್ ಸ್ಟೈಲ್ ಡೈಲಿ ಮೇಕಪ್ ಅಲ್ವಾ, ಆದ್ದರಿಂದ ನಿಮಗೆ ಈಸಿಯಾಗಿ ಸಿಂಪಲಾಗಿ ಹೇಗೆ ಬೇಕೋ ಹಾಗೆ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಹೆವಿ ಆದರೂ ಅಷ್ಟೊಂದು ಚೆನ್ನಾಗಿರಲ್ಲ ಅನ್ಕೊತೀನಿ. ಹೇಗಿತ್ತು ಮೇಕಪ್ ಲುಕ್? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.